ಗೈಸ್, ಎಸಿಎ ಫೋರ್ತ್ ಸೆಮಿಸ್ಟರ್, ಬಿಸಿಯು 2023 ನಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಹೇಗಿದೆ ಕ್ವಶನ್ ಓದೋಣ. ಈ ಕ್ವಶನ್ ಓದೋದಕ್ಕೆ ಮುಂಚೆ, ಸೊಲ್ಯೂಷನ್ ಮಾಡೋದಕ್ಕೆ ಮುಂಚೆ, ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವರೆಲ್ಲ ಸಾಯಿ ಸ್ಟಡಿ ಸರ್ಕಲ್ ಅಂತ ಹೇಳಿ ಇರುತ್ತೆ, ಜಾಯಿನ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾತ್ರ ಮಾಡಕ್ನ ಮರಿಬೇಡಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತಾ, ಒಂದ್ ಲೈಕ್ ಬಟನ್ ಇರುತ್ತೆ, ತಂಬ್ ಇರುತ್ತೆ, ಆ ತಂಬ್ನ ಪ್ರೆಸ್ ಮಾಡಿದ್ರೆ ಲೈಕ್ ಅಂತ ಬರುತ್ತೆ. ಓಕೆನಾ? ಕ್ವಶನ್ ಓದೋಣ. ಬ್ಯಾಲೆನ್ಸ್ ಶೀಟ್ ಆಫ್ ಭರತ್ ಲಿಮಿಟೆಡ್ ಸ್ಟುಡ್ ಆಸ್ ಫಾಲೋಸ್ ಆನ್ 31st March 2023. 19,000 ಶೇರ್ಸ್ ಆಫ್ 100 each 19 lakhs, ಡಿವೆಂಚರ್ಸ್ 1 lakh, ರೈಟರ್ಸ್ 1 lakh, ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ ಫರ್ನಿಚರ್ ಸ್ಟಾಕ್ ಡೆಟ್ ಆಸ್ ಗುಡ್ ವಿಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 9,70,000 rupees ಇದೆ. ಲಾಸ್ಟ್ 9,70,000 ಇಟ್ಕೊಂಡು ಗುಡ್ ವಿಲ್ ಎಷ್ಟು ತೋರಿಸೋನೆ? 2 lakh ತೋರಿಸೋನೆ. ಇಡಿಯಟ್ ಫೆಲೋ, ಕರೆಕ್ಟಾ? ಈಗ ದಿ ಕಂಪನಿ ಈಸ್ ಟು ಬಿ ರೀಕನ್ಸ್ಟ್ರಕ್ಟೆಡ್ ಆಸ್ ಫಾಲೋಸ್. ಶೇರ್ಸ್ ಆಫ್ 100 each ಆರ್ ಟು ಬಿ ರೆಡ್ಯೂಸ್ಡ್ ಟು ಅನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ 40 each. ಅಂದ್ರೆ 100 rupees ಕೊಟ್ಟಿರ್ತಕ್ಕಂಥವ್ರು ಅವ್ರು ಎಷ್ಟಕ್ಕೆ ರೆಡ್ಯೂಸ್ ಮಾಡ್ಕೊಳ್ತಾ ಇದಾರೆ? ಒಂದು ಶೇರ್ ಅನ್ನ 40 rupees ಇಳಿಸ್ಕೊಳ್ತಾ ಇದಾರೆ. 40 rupees ಇಳಿಸ್ಕೊಂಡ್ರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ? 60 rupees ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಕರೆಕ್ಟಾ? ಟು ಇಶ್ಯೂ 1,000 new shares ಆಫ್ ಪೆನಿ ಆಸ್ ಫುಲ್ಲಿ ಪೇಡ್ ಆಫ್ ಡಿವೆಂಚರ್ ಹೋಲ್ಡರ್ಸ್ ಇನ್ ಫುಲ್ ಸೆಟಲ್ಮೆಂಟ್. ನೋಡಿ, ಡಿವೆಂಚರ್ಸ್ ಗೆ 1 lakh ಕೊಡ್ಬೇಕಾಗಿತ್ತು. ಆ ಡಿವೆಂಚರ್ಸ್ ಏನ್ ಹೇಳ್ತಾ ಇದೀವಿ ನೋಡಪ್ಪ, ನಿಮ್ಗೆ ಇನ್ ಮುಂದೆ ಬಡ್ಡಿ ಕಟ್ಟಕ್ ಆಗಲ್ಲ, ನಮ್ಗೆ ನಿಮ್ ದುಡ್ಡು ಕೊಡಕ್ಕೂ ಆಗಲ್ಲ, ಅದಕ್ಕೆ ನಮ್ ಕಂಪನಿದು 1,000 shares ಕೊಡ್ತೀವಿ. ಎಷ್ಟು ಕೊಡ್ತೀವಿ? 1,000 shares. ಒಂದ್ ಶೇರ್ ಬೆಲೆ 40 rupees ಪ್ರಕಾರ ಕೊಡ್ತೀವಿ, ತಗೊಂಡ್ ಮನೆಗೆ ಹೋಗಿ ಅಂತ ಹೇಳು. ಈ ಡಿವೆಂಚರ್ಸ್ 1 lakh ಸಾಲ ಕೊಟ್ಟಿದ್ರಲ್ವಾ, ಸದ್ಯ ಈ ಕಂಪನಿ ಪೀಡೆಯಿಂದ ತೊರಗುದ್ರೆ ಸಾಕಪ್ಪ ಅಂತ ಹೇಳಿ, ಆಯ್ತು ಸರ್ ಎಷ್ಟು ಕೊಟ್ರೆ ಅಷ್ಟು ಕೊಡಿ ಅಂತ ತಗೊಂಡು. ಅರ್ಥ ಆಯ್ತಾ? ಅಲ್ಲಿಗೆ 1 lakh ಕೊಡ್ಬೇಕಾಗಿರೋ ಡಿವೆಂಚರ್ಸ್ ಗೆ ಎಷ್ಟು ಕೊಡ್ತಾ ಇದೀವಿ? 40,000. ಬರೀ 40,000 ಕೊಡ್ತಾ ಇದೀವಿ. 1,000 shares 40 rupees ಎಷ್ಟಾಯ್ತು? 40,000 ಆಯ್ತು. ಈ 40,000 ಏನಾಯ್ತು? ಅವರು ಕೂಡ ಪಾಪ ಸ್ಯಾಕ್ರಿಫೈಸ್ ಮಾಡುದು. ಮೂರನೇದು, ದ ಅಮೌಂಟ್ ಅವೈಲಬಲ್ ಈಸ್ ಟು ಬಿ ಯುಟಿಲೈಸ್ಡ್ ಇನ್ ರೈಟಿಂಗ್ ಆಫ್ ದಿ ಗುಡ್ ವಿಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದ ಬ್ಯಾಲೆನ್ಸ್ ರೈಟಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ದ ಮಷಿನರಿ. ಆಥರೈಸ್ಡ್ ಶೇರ್ ಕ್ಯಾಪಿಟಲ್ 20,000 shares ಆಫ್ ಟೆನ್ ಈಚ್ ಗಿವ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. 100 each ನೆಸೆಸರಿ ಜರ್ನಲ್ ಎಂಟ್ರೀಸ್. ಈಗ ನಾವು ಇಲ್ಲಿ 2023 BCU ಕರೆಕ್ಟಾ 5 marks ಕ್ವಶನ್ ಅಂತ ಬರೆದು ಬಿಡೋಣ. ಬರೆಯೋಣಪ್ಪ, ಬರೆದು ಬಿಟ್ಟೆ, ಖುಷಿನಾ ನಿಮ್ಗೆಲ್ಲ ಖುಷಿ? ಈಗ ಸರ್ ಒಟ್ಟು ಎಷ್ಟು ಜರ್ನಲ್ ಎಂಟ್ರೀಸ್ ಬರುತ್ತೆ ಸರ್ ಅಂದ್ರೆ, ಸರ್ 4 ಜರ್ನಲ್ ಎಂಟ್ರೀಸ್, 5 ಜರ್ನಲ್ ಎಂಟ್ರೀಸ್ ಬರುತ್ತೆ. 4-5 ಜರ್ನಲ್ ಎಂಟ್ರೀಸ್ ಬರುತ್ತೆ. ಈ ಜರ್ನಲ್ ಎಂಟ್ರೀಸ್ ಅಲ್ಲಿ ಫಸ್ಟ್ ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್. ಸರ್ ಇದೆ ಸರ್ ಪ್ರೊಫಾರ್ಮಾ ಫಾರ್ಮೆಟ್. ಜರ್ನಲ್ ಎಂಟ್ರಿಗೆ ಫಾರ್ಮೆಟ್ ಇದೆ. ಕ್ಲಿಯರ್ ಸರ್? ಎಷ್ಟು ನೀಟಾಗಿದೆ ನೋಡಿ, ಕರೆಕ್ಟಾ? ಈಗ ಮೊದಲನೇ ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ಸ್ 100 rupees ಕೊಟ್ಟವ್ರು ಎಷ್ಟು ಇಳಿಸ್ಕೊಳ್ತಾ ಇದಾರೆ? 40 rupees. 40 rupees ಇಳಿಸ್ಕೊಂಡು 60 rupees ಬಿಟ್ಕೊಡ್ತಾ ಇದಾರೆ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ, ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸರ್ ಏನ್ ಸರ್ ಇದು ಕ್ಯಾಪಿಟಲ್ ರಿಡಕ್ಷನ್ ಅಂದ್ರೆ ಏನು? ಇದು ಉಂಡಿ. ಏನಿದು ಉಂಡಿ? ಯಾರಲ್ಲಿ ದಾನ ಮಾಡಿರ್ತಾರೋ ಆ ದಾನನೆಲ್ಲ ಆ ಉಂಡಿಗೆ ಹಾಕ್ತಿ ಅಂತ ಹೇಳಿ. ಸೊ ದಟ್ ಉಂಡಿ ಇಟ್ಸ್ ನಥಿಂಗ್ ಬಟ್ ಎ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅರ್ಥ ಆಗ್ತಿದ್ಯಾ? ಈಗ ಒಟ್ಟು 19 lakh ಇದ್ದಿದ್ದು 19 lakh ಇತ್ತು, ಕರೆಕ್ಟಾ? ಒಟ್ಟು 19,000 ಜನ ಇದ್ರು. ಅವರು 19,000 ಹತ್ತೊಂಬತ್ತು ಸಾವಿರ
ಇಂಟು 40 ರೂಪಾಯಿ ಅಂದ್ರೆ 7,60,000 ರೂಪಾಯಿ ಇಳಿಸ್ಕೊಂಡ್ರು. ಉಳಿದಿದ್ದೆಲ್ಲ ಎಲ್ಲ ಹಾಕಿದ್ರು ಹುಂಡಿಗೆ ಹಾಕಿದ್ರು. 8,11,40,000 ರೂಪಾಯಿ ಹುಂಡಿಗೆ ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ದಾನ ಮಾಡಬೇಕು. ಈಗ ನೆರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಂಗ್ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ಡ್, ಬೀಂಗ್ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ಡ್. ಅರ್ಥ ಆಯ್ತಲ್ಲಪ್ಪ ಎಲ್ಲರಿಗೂ. ನೆಕ್ಸ್ಟ್ ಡಿಬೆಂಚರ್ಸ್ ಕರೆಕ್ಟಾ? ನೋಡಿ ಡಿಬೆಂಚರ್ಸ್ಗೆ 100,000 ಕೊಡಬೇಕಾಗಿತ್ತು ಕರೆಕ್ಟಾ? ನೋಡಿ ಇಲ್ಲಿ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್, ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 100,000 ಕೊಡಬೇಕಾಗಿತ್ತು. ಇವ್ರಿಗೆ ಕೊಡೋದಕ್ಕೆ ದುಡ್ಡು ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಹೊಸ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನ ಅಥವಾ ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ತಾ ಇದೀವಿ. ಎಷ್ಟ್ ಕೊಡ್ತಾ ಇದೀವಿ? 1,000 × 40 ರೂಪಾಯಿ ಪ್ರಕಾರ 40,000 ರೂಪಾಯಿ ಅಷ್ಟು ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ತಾ ಇದೀವಿ. ಇನ್ ಮಿಕ್ಕಿದ 60,000 ರೂಪಾಯಿ ಏನ್ ಮಾಡಿದ್ವಿ? ಹುಂಡಿ ಇವ್ರ ಹತ್ರ ಹುಂಡಿ ಹಾಕಿಸ್ಬೋದು. ಓಕೆನಾ? ಆ ಹುಂಡಿ ಹೆಸರೇ ಏನದು? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 60,000. ನೆರೇಷನ್ ಏನಂತ ಬರೀತೀರಾ ಅಂದ್ರೆ ಬೀಂಗ್ ಡಿಬೆಂಚರ್ಸ್ ಅಕೌಂಟ್ ಸೆಟಲ್, ಬೀಂಗ್ ಡಿಬೆಂಚರ್ಸ್ ಅಕೌಂಟ್ ಸೆಟಲ್. ಕ್ಲಿಯರ್ ಏನಪ್ಪ? ಈಗ ಒಟ್ಟು ಉಂಡಿನಲ್ಲಿ ಇರೋ ದುಡ್ಡು 11,40,000 ಪ್ಲಸ್ 60, 12,00,000 ರೂಪಾಯಿ ಉಂಡಿಲಿದೆ. ಈ ಉಂಡಿಲಿರೋ ದುಡ್ಡನ್ನ, ಈ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಏನ್ ಹೇಳ್ತಾ ಇದ್ದಾನೆ? ಫಸ್ಟ್ ಗುಡ್ವಿಲ್ ಎಷ್ಟಿದೆ, ಸಾರಿ ಫಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಒಟ್ಟು ಉಂಡಿಲ್ ಎಷ್ಟಿದೆ ಅಂದ್ರೆ 12,00,000 ಇದೆ. ಈ ಉಂಡಿಲಿರೋ ದುಡ್ಡನ್ನ ಫಸ್ಟ್ ಗುಡ್ ವಿಲ್ ಅನ್ನೋ ಪೀಡೆನ ತೊಲಗಿಸ್ಕೋಬೇಕು. ಎಷ್ಟಿದೆ? 2,00,000 ಇದೆ. ಲಾಸ್ ಎಷ್ಟಿದೆ? ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿ, ಪ್ರಾಫಿಟ್ ಅಂಡ್ ಲಾಸ್ ಅಂತ ಎಷ್ಟಿದೆ? 9,70,000 ರೂಪಾಯಿ. ಅಲ್ಲಿಗೆ 2 + 9,70,000 ಅಂದ್ರೆ 11,75,000. ಇನ್ ಎಷ್ಟಪ್ಪ ಇರುತ್ತೆ ನಮ್ಮ ಹತ್ರ? 30,000 ಇರುತ್ತೆ. ಆ ಉಳಿದಿರೋ ಅಮೌಂಟ್ ಅನ್ನ ಮೆಷಿನರಿ ಅಕೌಂಟ್ಗೆ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನ್ ಅಕೌಂಟ್ಗೆ? ಮೆಷಿನರಿ ಅಕೌಂಟ್. ಮೆಷಿನರಿ ಅಕೌಂಟ್ಗೆ, ಯಾಕೆ ಅಂದ್ರೆ ಮೆಷಿನರಿ ಅಕೌಂಟ್ ಬೇಕು ಅಂತ ನಾವು 30,000 ಜಾಸ್ತಿ ತೋರಿಸಿದ್ವಿ, ಅದಕ್ಕೆ ಅದನ್ನು ಏನ್ ಮಾಡಿ ರೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ. ಈಗ ನರೇಷನ್ ಏನಪ್ಪ ಅಂತ ಬರೀತೀವಿ, ಬೀಯಿಂಗ್ ದಿ ಅಬೌವ್ ಅಸೆಟ್ಸ್ ಏನಂತ ಹೇಳೋಣ, ಬೋ ಅಸೆಟ್ಸ್ ಎಲಿಮಿನೇಟೆಡ್, ಬೋ ಅಸೆಟ್ಸ್ ಎಲಿಮಿನೇಟೆಡ್. ಅರ್ಥ ಆಯ್ತೇನಪ್ಪ? ನೋಡಪ್ಪ, ಇಷ್ಟು ಮಾಡಿದ್ರೆ ಮೂರೇ ಮೂರು ಜನರಲ್ ಎಂಟ್ರಿಗೆ ಐದೇ ಐದು ಮಾರ್ಕ್ಸ್. ಚೆನ್ನಾಗಿದೆ ಇಲ್ವಾ? ಚೆನ್ನಾಗಿದೆ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಈಸಿ ಆಗಿದೆ, ಬಹಳ ಈಸಿ ಆಗಿದೆ. ಎಲ್ಲಾ ಪ್ರಾಬ್ಲಮ್ಗೂ ಇದೇ ತರನೇ ಇರುತ್ತೆ. ಓಕೆನಾ? ಓಕೆ ಸರ್.